ಅರಕಲಗೂಡಿನಲ್ಲಿ ಕ್ರಷರ್ ಪಾಲಿಟಿಕ್ಸ್ ಫುಲ್ ರಾಂಗ್ ಆದ್ರ ರಾಮಸ್ವಾಮಿ ಊಸಿರು ಬಿಟ್ರೆ ನಿಮ್ತೆ ಹೋಗುತ್ತಂತೆ ಕ್ರಷರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಈಗ ಚುನಾವಣಾ ಕಾವು ಅದರಲ್ಲೂ ಹಾಸನ ಜಿಲ್ಲೆ ಒಂಥರ ವಿಶೇಷವಾಗಿ ಗುರುತಿಸ್ಕೊಳ್ಳುತ್ತೆ ಒಂದ್ಸಲ ಒಂದ್ ಕಡೆ ಹಾಸನದಲ್ಲಿ ಹಾಸನ ಡಿ ಜೆಡಿಎಸ್ ಟಿಕೆಟ್ ಯಾರಿಗೆ ಮತ್ತೊಂದು ಕಡೆ ಶಿವಲಿಂಗೇಗೌಡ್ರು ಏನು ಮಾಡ್ತಾರೆ ಅರ್ಸಿಕೆರೆಯಲ್ಲಿ ಮಗದೊಂದು ಕಡೆ ಎ ಟಿ ರಾಮಸ್ವಾಮಿ ಏನು ಮಾಡ್ತಾರೆ ಹಿಂಗೆ ಸಾಕಷ್ಟು ಚರ್ಚೆ ಕಡೂರಲ್ಲಿ ಯಾರು ಜೆ ಡಿ ಎಸ್ ಅಭ್ಯರ್ಥಿ ಹಾಸನ ಈ ಸಲ ಒಂದು ರೀತಿ ಫುಲ್ಲು ಕಲರ್ಫುಲ್ ರಾಜಕೀಯ ಎಲ್ಲೋ ಒಂದು ಕಡೆ ನನ್ನ ಚುನಾವಣೆ ಸಾಕು ನಾನು ಚುನಾವಣೆಯಿಂದ ಹಿಂದೆ ಸರಿತೀನಿ ಬೇರೆಯವ್ರು ನಿಂತ್ಕೊಳ್ಳಿ ನಾನು ಗೆದ್ದಿದ್ದಾಯ್ತು ಶಾಸಕ ಆಗಿದ್ದಾಯ್ತು ಎಲ್ಲವೂ ಮುಗೀತು ಹೀಗೆ ಕೆಲ ದಿನಗಳ ಹಿಂದೆ ಎ ಟಿ ರಾಮಸ್ವಾಮಿಯವರು ಅರ್ಕಲ್ಗೂಡಲ್ಲಿ ಮಾತಾಡ್ತಿದ್ರು ಎ ಟಿ ರಾಮ ಸ್ವಾಮಿ ನಿಲ್ಲ ಈ ಸಲ ಎಲೆಕ್ಷನ್ಗೆ ಅವ್ರಿಗೆ ಯಾಕೋ ಬೇಡ ಅಂತ ಎಲೆಕ್ಷನ್ ಅಂತ ಎಲ್ಲರೂ ಹೇಳ್ತಿದ್ರು ಮತ್ತೊಂದು ಕಡೆ ಎ ಟಿ ರಾಮಸ್ವಾಮಿ ಕಾಂಗ್ರೆಸ್ಗೂ ಟ್ರೈ ಮಾಡ್ತಾವ್ರೆ ಜೆಡಿಎಸ್ ಅಲ್ಲಿ ಗೆದ್ರೆ ಫ್ಯೂಚರ್ ಇಲ್ಲ ಇನ್ನೇನು ಮಾಡೋದು ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ ಅವರು ಇಂಟರ್ನಲ್ ಸರ್ವೆ ಮಾಡ್ಸೋರೆ ಅರ್ಕಲ್ ಅಲ್ಲಿ ಏನಾಯ್ತದೆ ಎ ಟಿ ರಾಮ ಸ್ವಾಮಿ ನಿಂತಾರೆ ಇಂಟರ್ನಲ್ ಸರ್ವೇಲಿ ಎ ಟಿ ರಾಮಸ್ವಾಮಿ ಏನಾದ್ರು ನಿಂತ್ಕೊಂಡರೆ ಮೂರನೇ ಪ್ಲೇಸಿಗೆ ಬರ್ತಾರೆ ಕಾಂಗ್ರೆಸ್ಸಲ್ಲಿ ಅಲ್ಲಿಗೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡೋದು ಹಿಂದೆ ಮುಂದೆ ಆಯಿತು ಮತ್ತು ಏನು ಮಾಡಬೇಕು ಅಲ್ಲಿ ನೋಡ್ರೆ ಜಿ ಟಿ ದೇವೇಗೌಡರು ನನಗೂ ಟಿಕೆಟ್ ಬೇಕು ಮಗುಗೂ ಟಿಕೆಟ್ ಬೇಕಂತ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡ್ರು ಯಾವ ಪಕ್ಷಕ್ಕೂ ಮೆಜಾರಿಟಿ ಬರೋಲ್ಲ ಅಂತ ಹೇಳ್ತಾವ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಸರಿ ಅವ್ನ ಕೈ ನೋಡೇ ಬಿಡೋಣ ಜೆ ಡಿ ಎಸ್ ಅಲ್ಲಿ ನಿಂತುಗಳಣ್ಣ ಅಂತ ಎ ಟಿ ಅವರು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು ಜೊತೆಯಲ್ಲಿ ಅವ್ರ ಪರವಾಗಿ ಅಲ್ಲಿ ರೇವಣ್ಣವ್ರು ಮಾತ್ರ ಬ್ಯಾಟ್ ಬೀಸ್ತಿರೋದು ಇಲ್ಲ ರಾಮಸ್ವಾಮಿ ಹೋಗ್ಬೇಡ ಇರೋ ಈ ಸಲ ನಿಂತ್ಕೋ ಗೆಲ್ಲುವೆ ಒಳ್ಳೇದಾಯ್ತದೆ ಎಲ್ಲ ಮಿನಿಸ್ಟರ್ ಆಯ್ತೀವಿ ಹಿಂಗೆ ಮನವೊಲಿಸೋರೆ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರು ಹೇಳಿದ್ರೆ ಇಲ್ಲ ಎ ಟಿ ರಾಮ ಸ್ವಾಮಿ ಮನಸ್ತಾಪ ಎಲ್ಲ ಸರಿಯಾಗಿದೆ ಸಣ್ಣ ಪುಟ್ಟದಿರುತ್ತೆ ಅವ್ನ ಮನೆ ಅಂದಮೇಲೆ ಎಲ್ಲ ಸರಿ ಆಯಿತು ಅಂತ ಇಷ್ಟೆಲ್ಲ ಆದಮೇಲೆ ಅವರು ವಾಲೆ ಮಂಜು ಬಂದರೆ ಕಾಯ್ತವ್ರಂತೆ ಬಂದ್ರೆ ಪಸ್ಟ್ ಟಿಕೆಟ್ ಕೊಟ್ಬಿಡೋಣ ಅಂತ ಇದು ಹಾಸನ ರಾಜಕೀಯದಲ್ಲಿ ಆಗ್ತಿರೋ ಚರ್ಚೆ ಏನೇ ಆಗಲಿ ಸದ್ಯ ಎ ಟಿ ರಾಮಸ್ವಾಮಿ ನಿಲ್ತಾರೆ ಜೆ ಡಿ ಎಸ್ಸಿಂದ ಆದರೆ ನಿಲ್ತೀನಿ ಅನ್ನೋದು ಕನ್ ಕನ್ಫರ್ಮ್ ನನಗೆ ಗರ್ಜಿಸೋಕೆ ಶುರು ಮಾಡಿಬಿಟ್ಟವ್ರೆ ಅಲ್ಲಿ ಸ್ವಲ್ಪ ಆಸನದಲ್ಲಿ ಕ್ರಷರ್ ಪಾಲಿಟಿಕ್ಸ್ ಐತೆ ಏನು ಮಾಡಬೇಕು ಎತ್ತ ಅಂತ ಕಾಂಗ್ರೆಸ್ ಇಂದ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ಇಬ್ರು ಕೂಡ ಟ್ರಿಕೆಟ್ ಟ್ರೈ ಮಾಡ್ತಾವ್ರೆ ಕಾ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ಇಬ್ಬರು ಕೂಡ ಎ ಟಿ ರಾಮ ಸ್ವಾಮಿ ಅವರಿಂದ ರಾಜಕೀಯ ಕಲ್ತಿತ್ತು ಅನ್ನೋ ಮಾತುಗಳು ಇದೆ ಅವ್ರ ಜೊತೆಗೆ ಇದ್ದರು ಲಾಸ್ಟ್ ಟೈಮ್ ಎ ಟಿ ರಾಮಸ್ವಾಮಿ ಗೆಲ್ಲ ಕೃಷ್ಣೇಗೌಡರು ತುಂಬ ಕೆಲಸ ಮಾಡೋವ್ರೆ ಎಸ್ ವೀಕ್ಷಕ್ರೆ ನನ್ನ ಜೊತೆಯಲ್ಲಿ ಇದ್ದವರೆಲ್ಲ ಬಿಟ್ಟೋದ್ರು ಈಗ ನನ್ನ ಆಪೋಸಿಟೇ ನಿಂತ್ಕತ್ತವ್ರೆ ಹಿಂಗೆ ಆಗ್ಬಿಟ್ಟು ಅವರು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ರೆ ಹಾಕ್ಬಿಟ್ರೆ ಎಲ್ಲ ಸೈಲೆಂಟ್ ಆಯ್ತಾರೆ ಅಂದ್ಬಿಟ್ಟು ಏನೋ ಲೆಕ್ಕಾಚಾರ ಇರ್ಬೋದು ಹಿಂಗೆ ಗುಡುಗೋರ್ರೆ ಅಲ್ಲಿ ಹಾಸನದಲ್ಲಿ ಏನು ಕೃಷ್ಣೇಗೌಡ್ರದ್ದು ಕ್ರಷರ್ ಐತೆ ಎ ಟಿ ರಾಮಸ್ವಾಮಿದು ಕ್ರಷರ್ ಐತೆ ಎ ಟಿ ರಾಮಸ್ವಾಮಿ ಮಕ್ಕಳು ಅದು ನೋಡ್ಕೊತಾವ್ರೆ ಈಗ ಹಾಸನ ವಲಯದಲ್ಲಿ ಎ ಟಿ ರಾಮಸ್ವಾಮಿ ಅರ್ಕಲ್ಗೂಡು ವಲಯದಲ್ಲಿ ಸಜ್ಜನ ರಾಜಕಾರಣಿ ಅಂದರೆ ಅವ್ರ ಮಕ್ಕಳು ಫುಲ್ಲು ಒಂಥರ ಶ್ರೀಮಂತಿಕೆ ಒಂಥರ ಐ ಫೈ ಲೈಫ್ ಲೀಡ್ ಮಾಡ್ತಾರೆ ಹೆಂಗೆ ಸಾಧ್ಯ ಅದು ಅಂದರೆ ಎ ಟಿ ರಾಮಸ್ವಾಮಿ ಏನು ಮಾಡೇ ಇಲ್ವಾ ಈ ರೀತಿಯೆಲ್ಲ ಚರ್ಚೆ ಆಯ್ತಾವೆ ಹಿಂಗಾಗ್ಬಿಟ್ಟು ನನ್ನ ಜೊತೆಗಿದ್ದವರು ನನ್ನ ವಿರುದ್ಧವೇ ಎಲೆಕ್ಷನ್ ಇಲ್ಲ ಕೊಂಟವ್ರೆ ಹಿಂಗಾದ್ರೆ ಏನು ಮಾಡೋದು ಈಗ ಹಾಸನದಲ್ಲಿ ಈಗ ಅರ್ಕಲ್ ಗುಡ್ರಾರಕಿಯ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಎ ಟಿ ರಾಮಸ್ವಾಮಿ ನಿಂತ್ಕತೀನಿ ಅಂದಮೇಲೆ ಹಂಗ್ಬಿಟ್ಟು ಏನು ಕೃಷ್ಣೇಗೌಡರಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಬಿಡ್ತಾರೆ ಶ್ರೀಧರ್ ಗೌಡರಿಗೆ ಕೊಟ್ಟು ಅಂತ ಏನಿಲ್ಲ ಅಲ್ಲೂ ಚರ್ಚೆ ನಡೀತಾ ಇದೆ ವಾಲೆ ಮಂಜು ಕರ್ಕಂಡು ಬರಬೇಕಾ ವಾಲೆ ಮಂಜುಗೆ ಟಿಕೆಟ್ ಕೊಡಬೇಕಾ ಎ ಟಿ ರಾಮ ಸ್ವಾಮಿಗೆ ಪೈಪೋಟಿ ಕೊಡುವಂಥ ಪ್ರಬಲ ಅಭ್ಯರ್ಥಿ ಯಾರು ಹಿಂಗೆಲ್ಲ ನಡೀತಾ ಇವೆ ಬಟ್ ಏನೇ ಆದರೂ ಕೂಡ ಒಂದಷ್ಟು ಜನ ಇದೀಗ ಅರಕಲ್ಗುಡ್ನಲ್ಲಿ ಎ ಟಿ ರಾಮಸ್ವಾಮಿಯವರ ವಿರುದ್ಧವೇ ಮುನಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಇದೆ ಅದಕ್ಕೆ ಕಾರಣ ಅಧಿಕಾರದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ ಜನಾನೂರಾಗಿಯೇ ಸ್ಪಂದಿಸಲಿಲ್ಲ ಯಾರ ಫೋನನ್ನು ರಿಸೀವ್ ಮಾಡಲಿಲ್ಲ ಯಾರ ಜೊತೆ ಬೆರೀರಲಿಲ್ಲ ಇದೀಗ ಎಲೆಕ್ಷನ್ ಅಂದಾಗ ಮತ್ತೆ ದರ್ಪಗಳು ಶುರು ಆಗ್ತಿವೆ ಉಸಿರು ಬಿಟ್ಟರೆ ನಿಂತು ಹೋಗ್ಬಿಡುತ್ತೆ ಉಸಿರು ಬಿಟ್ಟರೆ ಅದಾಗಿಬಿಡುತ್ತೆ ಇದಾಗಿಬಿಡುತ್ತೆ ಇವೆಲ್ಲ ವೈರಲ್ ಆಯ್ತವೆ ಯಾಕೆಂದ್ರೆ ಅವ್ರ ಬಾಯಲ್ಲೇ ಬಂದಿರೋ ಮಾತುಗಳು ಹೀಗಾಗ್ಬಿಟ್ಟು ಎ ಟಿ ರಾಮಸ್ವಾಮಿ ವಿರುದ್ಧವಾಗಿ ಏನಾದ್ರು ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಇದೆಯಾ ಜನಮತ ಇದೆಯಾ ಅಂಥದ್ದೊಂದು ಚರ್ಚೆ ನಡೀತಾ ಇದೆ ವೀಕ್ಷಕರೇ ನೀವು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾರಾದರೂ ಆಗಿರ್ಬೋದು ನಿಮ್ಮ ಒಲವು ಇಲ್ಲಿ ನಾವು ಎ ಟಿ ರಾಮಸ್ವಾಮಿ ಅಂತಲೂ ಹೇಳುತ್ತಾ ಇಲ್ಲ ಅಥವಾ ಕಾಂಗ್ರೆಸ್ನಲ್ಲಿ ಮೂರು ಜನರು ಫೈಟ್ ನಡೀತಾ ಇದೆ ಕೃಷ್ಣೇಗೌಡ್ರು ಶ್ರೀಧರ್ ಗೌಡ್ರು ಎ ಮಂಜು ಅಥವಾ ಇನ್ಯಾವುದಾದರೂ ಅಭ್ಯರ್ಥಿ ಯಾಕೆ ಬಿ ಜೆ ಪಿ ಗೆಲ್ಬಾರ್ದು ಅರ್ಕಲ್ಗೂಡಲ್ಲಿ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಿಮ್ಮ ಶಾಸಕರು ಯಾರಾಗಬೇಕನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು